ಇದು ನಮ್ಮ ಗ್ರೀನ್ ಗೋಲ್ಡ್ ಸೀಡ್ಸ್ ಕಂಪನಿಯ ಟಸ್ಕರ್ ಹೈಬ್ರಿಡ್. ನೋಡ್ರಿ, ನೀರು ಇಲ್ಲದ್ರೂ ಎಷ್ಟು ಚೆನ್ನಾಗಿ ನಿಂತಿದೆ. ಆಮೇಲೆ ಬೆಳೆ ಇನ್ನೂ ಹಚ್ಚ ಹಸಿರಾಗಿದೆ. ಆಮೇಲೆ ಎಲೆಗಳು ನೋಡ್ರಿ ಅಗಲ ಇದ್ದಾವೆ. ಆಮೇಲೆ ಆಲ್ರೆಡಿ ಈಗ ಇದು ಸುಲಂಗಿ ಬರ್ತಾ ಇದೆ. ನೀರು ಭಾಳ ಕಡಿಮೆ ಇದೆ ಈ ಜಗಳೂರಲ್ಲಿ. ಎಸ್ ಆ್ಯಕ್ಚುಲಿ 25 ದಿನದಿಂದ ಇನ್ನೂ ಇವತ್ತಿನವರೆಗೂ ಮಳೆ ಬಂದಿಲ್ಲ. ಹಾಗಿದ್ರೂ ನಮ್ಮ ಒಂದು ಹೈಬ್ರಿಡು ಡ್ರಾಟ್ ಟಾಲರೆನ್ಸ್ ಅಂದರೆ ಸ್ವಲ್ಪ ನೀರು ಕಡಿಮೆ ಇದ್ರೂ ತಡ್ಕೊಳ್ಳೋಂಥ ಒಂದು ಹೈಬ್ರಿಡ್ ಇದು ಇದೆ. ಈ ಹೊಲದ ಮುಂದ್ಭಾಗದಲ್ಲಿ ಇನ್ನೊಂದು ಬೇರೆ ಕಂಪ್ನಿಯ ತಳಿ ಬಿಟ್ಟಿದ್ದಾರೆ, ಬಿತ್ತನೆ ಮಾಡಿದ್ದಾರೆ. ನೋಡ್ರಿ, ನೀರಿಲ್ಲ, ನೀರಿಲ್ಲದ್ರೂ ನೋಡ್ರಿ ಎಲ್ಲ ಯಾವ ರೀತಿ ಒಣಗೋಗಿದೆ. ಬೇರೆ ಕಂಪ್ನಿ ಹೈಬ್ರಿಡ್ ಇದು ನೋಡ್ರಿ, ನೀರು ಇಲ್ಲದ್ರೂ ಎಲ್ಲ ಒಣಗೋಗ್ಬಿಟ್ರೆ. ಆದರೆ ನಮ್ಮ ಕಂಪ್ನಿದು ನೀರಿಲ್ಲ, ನೀರಿಲ್ಲದ್ರೂ ಎಷ್ಟು ಚೆನ್ನಾಗಿ ನಿಂತಿದೆ, ಹಚ್ಚ ಹಸಿರಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ರೈತರ ಬಂದಿರಿ. ನಾನು ಏನು ಹೇಳೋದಂದ್ರೆ ಗ್ರೀನ್ ಗೋಲ್ಡ್ ಕಂಪ್ನಿಯ ಟಸ್ಕರನ್ನು ಉಪಯೋಗಿಸ್ರಿ. ನೀರು ಕಡಿಮೆ ಇದ್ರೂ ಇದು ತಾಳ್ಕೊಳ್ತದೆ. ಆಮೇಲೆ ಹಚ್ಚ ಹಸಿರಾಗಿ ಕಾಣ್ತದೆ, ನೀವು ನೋಡ್ಬೋದು ಹಚ್ಚ ಹಸಿರಿದೆ. ಹಾಗಾಗಿ ದಯವಿಟ್ಟು ಗ್ರೀನ್ ಗೋಲ್ಡ್ ಕಂಪ್ನಿಯ ಟಸ್ಕರನ್ನು ತಾವು ಮುಂದಿನ ಸಲ ಬಿತ್ತನೆ ಮಾಡಬೇಕಾಗಲಿ ತಮ್ಮಲ್ಲಿ ವಿನಂತಿ.